ಮೈಸೂರಿನ ಹುಣಸೂರಿನಲ್ಲಿ ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿದರೆ ಪೊಲೀಸ್ ಸರ್ಪಗಾವಲಿನಲ್ಲಿ ಹನುಮ ಜಯಂತಿ ಆಚರಣೆ ಆಗ್ತಾ ಇದೆ ಪುಷ್ಪಾರ್ಚನೆ ಮಾಡಿ ಶೋಭಾಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ಶಾಸಕ ಎಚ್ಪಿ ಮಂಜುನಾಥ್ ಹಾಗೇನೇ ಗಾವಡಿಗೆರೆ ಶ್ರೀಗಳಿಂದ ಶೋಭಾಯಾತ್ರೆಗೆ ಚಾಲನೆ ಸಿಕ್ತು ರಂಗನಾಥ ಬಡಾವಣೆಯಿಂದ ಉತ್ಸವ ಮೂರ್ತಿಗಳ ಮೆರವಣಿಗೆ ಆರಂಭ ಆಗಿದೆ ಶ್ರೀ ಆಂಜನೇಯ ಸ್ವಾಮಿ ಭಜರಂಗಿ ರಾಮ ಲಕ್ಷ್ಮಣ ಸೀತೆ ದತ್ತಾತ್ರೇಯ ಮೂರ್ತಿಗಳ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಟ್ರ್ಯಾಕ್ಟರ್ ಗಳಲ್ಲಿ ಉತ್ಸವ ಮೂರ್ತಿಗಳನ್ನು ಇಟ್ಟು ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ ಕೇಸರಿ ಟೀ-ಶರ್ಟ್ ಶಾಲನ ತೊಟ್ಟು ಗುಂಪು ಗುಂಪಾಗಿ ಭಕ್ತರು ಸೇರಿದ್ದಾರೆ ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲ ಖಾನ್ ಅಂತಿರೋ ಬಿಜೆಪಿ ಆರೋಪವನ್ನು ಮಾಡಿತ್ತು ಅದು ವಿಷಯವಾಗಿ ಸಾಕಷ್ಟು ವಾಗ್ವಾದ ಎಲ್ಲ ನಡೆಸಿತು ಬಿಜೆಪಿ ನಾಯಕರ ಹೇಳಿಕೆಯನ್ನ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ ಇದು ನನ್ನ ಜಾತ್ಯತೀತತೆಯ ಮೇಲಿನ ನಂಬಿಕೆಗೆ ಸಿಕ್ಕಂತ ಪುರಸ್ಕಾರ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿದಾಗ ಜನರಿಗಾಗಿ ಮಾಡಿರುವಂತ ಸೇವೆಯನ್ನ ಗುರುತಿಸಿದ್ದಾರೆ ಬಹಳಷ್ಟು ಜನ ನನ್ನನ್ನ ಅನ್ನರಾಮಯ್ಯ ರೈತರಾಮಯ್ಯ ಕನ್ನಡ ರಾಮಯ್ಯ ದಲಿತ ರಾಮಯ್ಯ ಅಂತೆಲ್ಲ ಕರೀತಾರೆ ಮುಸ್ಲಿಮರಿಗೆ ಮಾಡಿರುವಂತ ಸೇವೆಯನ್ನ ಗುರುತಿಸಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರ ಈ ಹೇಳಿಕೆ ನನಗೆ ಖುಷಿನೇ ತಂದಿದೆ ಅಂತ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸಿಟಿ ರವಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಅವರು ಕೂಡ ಈ ಸ್ಟೇಟ್ಮೆಂಟ್ ಇಟ್ಕೊಂಡೆ ಮುಗಿಬಿದ್ದಿದ್ರು ನಾನು ಹೇಳಿದ್ರೆ ತಪ್ಪೇನಿದೆ ಅಂತಾನು ಸಿಟಿ ರವಿ ಮತ್ತೆ ಅದಕ್ಕೆ ಸಮರ್ಥನೆಯನ್ನ ಕೊಡುವಂತ ಪ್ರಯತ್ನಗಳನ್ನು ಮಾಡಿದ್ರು ಬಟ್ ಸಿದ್ದರಾಮಯ್ಯ ರಿಯಾಕ್ಷನ್ ಇದಕ್ಕೆ ಏನಾಗಿರುತ್ತೆ ಅಂತ ಕುತೂಹಲ ಇತ್ತು ಯಾಕಂದ್ರೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಈ ವಿಷಯವಾಗಿ ಮಾಧ್ಯಮದ ಮುಂದೆ ಬಂದು ಅವರು ಮಾತಾಡ್ತಿರಲಿಲ್ಲ ರೆಸ್ಟ್ ಅಲ್ಲಿದ್ರು ಬಟ್ ಈಗ ಬಿಜೆಪಿ ನಾಯಕರ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ಇದು ನನ್ನ ಜಾತ್ಯತೀತತೆಯ ಮೇಲಿನ ನಂಬಿಕೆಗೆ ಸಿಕ್ಕಂತ ಪುರಸ್ಕಾರ ಅಂತ ಹೇಳ್ಕೊಂಡಿದ್ದಾರೆ